ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಮಿಸ್ಟರ್ ಇಮಾಮ್ ಸಾಬ್ ಮುಲ್ತಾನಿ ಕರ್ನಾಟಕ ಅಕಾಡೆಮಿ ಎಜುಕೇಷನ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ 2021-22ಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಥಮ ಪತ್ರಿಕೆಯಲ್ಲಿ 150 ಅಂಕಗಳಿದ್ದು ಅದರಲ್ಲಿ ಇವತ್ತು ಚರ್ಚೆ ಮಾಡತಕ್ಕಂತ ವಿಷಯ ಆರೋಗ್ಯ ಮತ್ತು ಮೂಲ ಶಿಕ್ಷಣ. ಆರೋಗ್ಯ ಶಿಕ್ಷಣವನ್ನು ಕಂಪ್ಲೀಟ್ ಮಾಡೋದರ ಜೊತೆಗೆ ನಿಮಗೆ ನೋಟ್ಸ್ಗಳನ್ನು ಕೂಡ ಕೊಡಲಾಗಿದೆ, ಜೊತೆಗೆ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡ್ತಾ ಯಾವ ರೀತಿಗೆ ಪ್ರಶ್ನೆಯನ್ನು ಕೇಳಬಹುದು ಅಂತಕ್ಕಂಥದ್ದನ್ನ ನೋಡೋಣ. ಆದರೆ ಇವತ್ತು ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯೋಗ ಅಂತಕ್ಕಂಥದ್ದು. ಸೊ ಇದ್ರ ಮೇಲೆ 2-3 ಪ್ರಶ್ನೆಗಳು ಬಂದ್ಬಿಡುತ್ತೆ. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಯಾವುದಂದ್ರೆ ಯೋಗ ಅಂತಕ್ಕಂಥದ್ದು, ಯೋಗ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಹಾಗಾದ್ರೆ ಶಬ್ದಶಃ ಅರ್ಥಪಡ ನೋಡ್ತಕ್ಕಂಥ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಯೋಗ ಅಂದ್ರೆ ಯಾವುದಕ್ಕೆ ನಾವು ಯೋಗ ಅಂತ ಕರಿಬೇಕು? ಸಾಮಾನ್ಯವಾಗಿ ಇವತ್ತಿನ ಒಂದು ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಮನುಷ್ಯನಿಗೆ ಆರೋಗ್ಯ ಅತ್ಯಂತ ಮಹತ್ವಪೂರ್ಣವಾದದ್ದು. ಯಾಕಂದ್ರೆ ಕೊರೋನಾ ಅಂತಕ್ಕಂಥ ಒಂದು ಕರಾಳ ದಿನಗಳಲ್ಲಿ ಮನುಷ್ಯ ಏನ್ ಮಾಡಿದ್ರೆ ಅಂದ್ರೆ ಈ ಒಂದು ಲಾಕ್ಡೌನ್ ಅಂತಕ್ಕಂಥ ಸಮಯದಲ್ಲಿ, ಲಾಕ್ಡೌನ್ ನ ಒಂದು ಕರಿ ನೆರಳಿನಲ್ಲಿ ಮನೆಯಲ್ಲಿ ವಾಸ ಮಾಡ್ತಾ ಸಾಕಷ್ಟು ರೀತಿಯಲ್ಲಿ ತೊಂದರೆಯನ್ನ ಅನುಭವಿಸಬೇಕಾಯ್ತು ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಟುಕೊಂಡು. ಹೀಗಾಗಿ ಯೋಗ ಅಥವಾ ವ್ಯಾಯಾಮ ಅಂತಕ್ಕಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳಂತೆ ಕಾರ್ಯವನ್ನು ನಿರ್ವಹಿಸುತ್ತೆ. ಯೋಗದಲ್ಲಿ ಉಸಿರಾಟಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಪ್ರಾಮುಖ್ಯತೆಯನ್ನು ಕೊಡ್ತಾ ಬಂದ್ರೆ ವ್ಯಾಯಾಮದಲ್ಲಿ ಯಾವುದೇ ರೀತಿಯಾದ ಒಂದು ಪ್ರಾಮುಖ್ಯತೆಯನ್ನು ಉಸಿರಾಟಕ್ಕೆ ಕೊಡ್ತಾ ಬರಲ್ಲ. ಆದರೂ ಕೂಡ ಇವತ್ತು ನಾವು ನಮ್ಮ ಶರೀರವನ್ನು ಸದೃಢವಾಗಿ ಇಟ್ಕೊಳ್ಳೋದ್ರ ಸಲುವಾಗಿ ಯೋಗವನ್ನು ಮಾಡಬೇಕಾಗತ್ತೆ. ವ್ಯಾಯಾಮವನ್ನು ಮಾಡ್ತಕ್ಕಂಥವ್ರು ಮಾಡ್ತಿರ್ತಾರೆ, ಅದು ನಾಟ್ ಆನ್ ಇಶ್ಯೂ, ಅದು ಕೂಡ ಒಂದು ಒಳ್ಳೆಯ ಒಂದು ಬೆಳವಣಿಗೆ. ಅದೇ ರೀತಿಯಾಗಿ ಯೋಗವನ್ನು ಕೂಡ ಮಾಡಿದ್ರೆ ನಮ್ಮ ಶರೀರವನ್ನು ಏನಂದ್ರೆ ವಜ್ರದಂತೆ ನಾವು ಸದೃಢವಾಗಿ ಮಾಡ್ಬೋದು ಅಂತಕ್ಕಂಥದ್ದು, ಜೊತೆಗೆ ಮನಸ್ಸನ್ನು ಏಕಾಗ್ರ ಮಾಡ್ಬೋದು ಅಂತಕ್ಕಂಥದ್ದು, ಜೊತೆಗೆ ನಮ್ಮ ಮನಸ್ಸಿನ ಚಂಚಲತೆಯನ್ನು ನಾವು ನಿಯಂತ್ರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಹಾಗಾದ್ರೆ ಯೋಗ ಅಂತಕ್ಕಂಥ ಒಂದು ಶಬ್ದದ ಅರ್ಥವನ್ನು ನೋಡಲಾಗಿ ಯಾವುದಕ್ಕೆ ನಾವು ಯೋಗ ಅಂತ ಕರಿಬೇಕು ಅಂತಕ್ಕಂಥದ್ದು, ಯಾವುದಕ್ಕೆ ಯೋಗ ಅಂತ ಕರಿತೀವಿ, ಈ ಯೋಗ ಅಂತಕ್ಕಂಥ ಪದ ಏನಿದೆ, ಯೋಗ ಎಂಬ ಪದ ಯುಜ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಸಂಸ್ಕೃತ ಪದದಿಂದ ಬಂದಿದ್ದು ಸೇರು ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ. ಏನ್ ಮಾಡುತ್ತೆ? ಸೇರು ಅರ್ಥವನ್ನ ಕೊಡ್ತದೆ. ಸೇರು ಎಂಬ ಅರ್ಥವನ್ನ ಏನ್ ಮಾಡುತ್ತೆ ಅಂದ್ರೆ ಇದು ಕೊಡ್ತದೆ. ನೋಡಿ, ಹಾಗಾದ್ರೆ ಯೋಗ ಎಂದ್ರೆ ಸೇರು ಅಂತ ಅರ್ಥ ಆಯ್ತು. ಹಾಗಾದ್ರೆ ಏನು ಸೇರಿಸಬೇಕು ಅಂತಕ್ಕಂಥದ್ದು, ಯಾವುದು ಸೇರ್ಬೇಕು ಅಂತಕ್ಕಂಥದ್ದು ನಾವು ಅರ್ಥವನ್ನ ನೋಡಲಾಗಿ ಆತ್ಮ ಹೋಗಿ ಎಲ್ಲಿ ಲೀನ್ ಆಗ್ಬೇಕಂದ್ರೆ ಪರಮಾತ್ಮನಲ್ಲಿ ಲೀನ್ ಆಗ್ಬೇಕು ಅಂತಕ್ಕಂಥದ್ದು. ಆತ್ಮವು ಏನಾಗ್ಬೇಕು? ಪರಮಾತ್ಮನಲ್ಲಿ ಲೀನ್ ಆಗುವುದನ್ನ ಸಾಮಾನ್ಯವಾಗಿ ಯೋಗ ಅಂತ ಕರಿತೀವಿ. ಪ್ರಾಚೀನ ಒಂದು ರಾಮಾಯಣ ಮಹಾಭಾರತ ಮತ್ತು ಉಪನಿಷತ್ತುಗಳಲ್ಲಿ ಯೋಗದ ಉಲ್ಲೇಖ ಕಂಡುಬರುತ್ತದೆ. ನಾವು ಶಂಕರಾಚಾರ್ಯ ಬಗ್ಗೆ ಕೇಳಿರ್ಬೋದು. ಶಂಕರಾಚಾರ್ಯ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಕೇರಳದ ಕಾಲಟಿ ಅಥವಾ ಕಾಲಡಿ ಎಂಬಲ್ಲಿ ಜನಿಸ್ತಾರೆ. ಆ ಒಂದು ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು, ಜೊತೆಗೆ ಅದ್ವೈತ ಅಂದ್ರೆ ಎರಡ ಅಲ್ಲದ್ದು ಅಂತಕ್ಕಂಥದ್ದು ಹೇಳ್ತಾ ಬರ್ತಾರೆ. ಆತ್ಮ ಮತ್ತು ಪರಮಾತ್ಮನಲ್ಲಿ ಹೋಗಿ ಲೀನ್ ಆಗಬೇಕು ಅಂತಕ್ಕಂಥದ್ದು ಹೇಳ್ತಾ ಬಂದ್ರು. ಸೊ ಇಲ್ಲಿ ನೋಡ್ತಕ್ಕಂಥ ಪ್ರಯತ್ನ ಮಾಡೋದಾದ್ರೆ ಆತ್ಮ ಮತ್ತು ಪರಮಾತ್ಮವನ್ನ ಆತ್ಮ ಹೋಗಿ ಪರಮಾತ್ಮನಲ್ಲಿ ಲೀನ್ ಆಗೋದು ಅಥವಾ ಸಮ್ಮಿಳನವಾಗೋದನ್ನ ನಾವು ಯೋಗ ಅಂತ ಕರಿಬಹುದು. ಹೀಗಾಗಿ ಇನ್ನು ಸಾಕಷ್ಟು ಅರ್ಥವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡೋಣ. ನಮ್ಮ ಶರೀರ ಏನಾಗಿದೆ ಅಂದ್ರೆ ನಮ್ಮ ಶರೀರವು ಜಡತ್ವ ಗುಣವನ್ನು ಹೊಂದಿದ್ದು ಯಾವುದಕ್ಕೆ? ಥಾಮಸ್ಗೆ ಸೇರ್ತದೆ. ನಮ್ಮ ಶರೀರವು ಏನಂದ್ರೆ ಜಡತ್ವ ಗುಣವನ್ನು ಹೊಂದಿದ್ದು ಥಾಮಸ್ ಒಂದು ಗುಂಪಿಗೆ ಸೇರ್ತದೆ ಅಂತಕ್ಕಂಥ ನೋಡ್ತಾ ಬರ್ತೀವಿ. ನಮ್ಮ ಶರೀರ ಥಾಮಸ್ ಆಗಿದೆ ಅಂತಕ್ಕಂಥ ನೋಡ್ತಾ ಬರ್ತೀವಿ. ಮನಸ್ಸು ಯಾವ ಗುಣವನ್ನ? ರಾಜಸ್ ಗುಣವನ್ನು ಹೊಂದಿದೆ. ಮನಸ್ಸು ರಾಜಸ್ ಗುಣವನ್ನು ಹೊಂದಿದೆ. ಯಾವ ರೀತಿಯಾಗಿ ಶರೀರ ತಾಮಸ್ ಗುಣವನ್ನು ಹೊಂದಿದೆ, ಮನಸ್ಸು ರಾಜಸ್ ಗುಣವನ್ನು ಹೊಂದಿದೆ, ಅದೇ ರೀತಿಯಾಗಿ ಆತ್ಮ ಏನಾಗಿದೆ ಅಂದ್ರೆ ಆತ್ಮ ಒಂದು ಸಾತ್ವಿಕ ಗುಣವನ್ನು ಹೊಂದಿದೆ. ಇಲ್ಲಿ ಜಡವಾಗಿರ್ತಕ್ಕಂಥ ಶರೀರವನ್ನ ಮನಸ್ಸನ್ನ ಈ ಒಂದು ಆತ್ಮದೊಂದಿಗೆ ಸಮ್ಮಿಳನಗೊಳಿಸ್ತಕ್ಕಂಥ ಸೇರಿಸ್ತಕ್ಕಂಥ ಪ್ರಕ್ರಿಯೆಯನ್ನ ನಾವಿಲ್ಲಿ ಯೋಗ ಅಂತ ಕರಿಬಹುದು. ಸೊ ಸಿಂಪಲ್ ಆಗಿ ಅರ್ಥ ಆಗ್ತಾ ಬಂತು, ಶರೀರವು ತಾಮಸ್ ಗುಣವನ್ನು ಹೊಂದಿದ್ದು
ಮನಸ್ಸು ರಾಜಸ್ ಗುಣವನ್ನು ಹೊಂದಿದ್ದು ಇವೆರಡನ್ನ ಸಮ್ಮಿಳನಗೊಳಿಸುವುದೇ ಇಲ್ಲಿ ಸಾತ್ವಿಕ ಗುಣ ಅಂದ್ರೆ ಆತ್ಮ ಜೊತೆಗೆ ಸಮ್ಮಿಳನಗೊಳಿಸುವುದನ್ನ ಯೋಗ ಅಂತ ಕರಿತಾ ಬರ್ತೀವಿ. ಸೊ ಯೋಗ ನಿಮ್ಗೆ ಕ್ಲಿಯರ್ ಆಯ್ತಿಲ್ಲಿ. ಹಾಗಾದ್ರೆ ಯೋಗದಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಸಾಕಷ್ಟು ವ್ಯಾಖ್ಯೆಗಳು ಬರ್ತದೆ. ಆ ವ್ಯಾಖ್ಯೆಯನ್ನ ನೋಡೋದಾದ್ರೆ ವ್ಯಾಖ್ಯೆಗಳು ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ವ್ಯಾಖ್ಯೆಗಳು ಮೊದಲೇದ್ದು ಯಾವ್ದಂದ್ರೆ ಪತಂಜಲಿ ಮಹರ್ಷಿಗಳು. ಪತಂಜಲಿ ಯಾರಿವರು? ಪತಂಜಲಿ ಮುನಿಗಳು. ಪತಂಜಲಿಯವರು ಯೋಗದ ಪಿತಾಮಹ, ಯೋಗದ ಪಿತಾಮಹ. ಈಗ ಬಾಬಾ ರಾಮದೇವ್ ಇದ್ದಾರೆ ಅವ್ರು ಬೇರೆ, ಬಾಬಾ ರಾಮದೇವ್ ಅವ್ರನ್ನ ಯೋಗದ ಪಿತಾಮಹ ಅಂತಲ್ಲ, ಯೋಗ ಮಾಡ್ತಾರ ಅವರು, ಆದ್ರೆ ಯೋಗದ ಪಿತಾಮಹ ಅಲ್ಲ, ರೈಟ್. ಪತಂಜಲಿ ನಮಗೆ ಸಾಕಷ್ಟು ಪ್ರಾಡಕ್ಟ್ಗಳು ಸಿಗ್ತದೆ, ಉತ್ಪನ್ನಗಳು ಸಿಗ್ತದೆ. ಇಲ್ಲಿ ಪತಂಜಲಿ ಅಂತಕ್ಕಂಥವ್ರು ಇವ್ರು ಏನ್ ಹೇಳಿದ್ರು ಅಂದ್ರೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದ್ರು. ಯೋಗ ಚಿತ್ತ ವೃತ್ತಿ, ಯೋಗ ಚಿತ್ತ ವೃತ್ತಿ ನಿರೋಧ ಅಂತಕ್ಕಂಥದ್ದು ಹೇಳ್ತಾ ಬಂದ್ರು. ಇಟ್ ಮೀನ್ಸ್ ಏನಂದ್ರೆ ಮನಸ್ಸಿನ ಚಂಚಲತೆಯನ್ನ ನಿಯಂತ್ರಿಸುವುದೇ ಯೋಗ ಅಂತಕ್ಕಂಥದ್ದು. ಏನ್ ಹೇಳಿದ್ರು? ಮನಸ್ಸಿನ ಚಂಚಲತೆಯನ್ನ ನಿಯಂತ್ರಿಸುವುದೇ ಯೋಗ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಮನಸ್ಸಿನ ಚಂಚಲತೆಯನ್ನ ನಿಯಂತ್ರಿಸುವುದೇ ಯೋಗ ಅಂತಕ್ಕಂಥದ್ದು. ಸೊ ಇದನ್ನ ಪತಂಜಲಿ ಮಹರ್ಷಿಗಳು ಹೇಳಿದ್ರು. ಅದೇ ರೀತಿಯಾಗಿ ಭಗವದ್ಗೀತೆಯಲ್ಲಿ ಕೂಡ ಒಂದು ಮಾತು ಬರ್ತದೆ. ಭಗವದ್ಗೀತೆ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಭಗವದ್ಗೀತೆ ಕೂಡ ಒಂದು. ಭಗವದ್ಗೀತೆ, ಸೊ ಈ ಒಂದು ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ? ಯೋಗ ಕರ್ಮಸ್ಸು ಕೌಶಲ್ಯಂ, ಯೋಗಂ ಕರ್ಮಸ್ಸು ಕೌಶಲ್ಯಂ ಅಂದ್ರೆ ಕರ್ಮವನ್ನ ಕೌಶಲ್ಯಪೂರ್ಣವಾಗಿ ಮಾಡುವುದೇ ಯೋಗ. ನೋಡಿ, ಕರ್ಮವನ್ನ ಕೌಶಲ್ಯಪೂರ್ಣವಾಗಿ ಮಾಡುವುದೇ ಯೋಗಂ ಅಥವಾ ಯೋಗ ಕರ್ಮಸ್ಸು ಕೌಶಲ್ಯಂ ಅಂತಕ್ಕಂಥದ್ದು ಹೇಳ್ತಾ ಬಂದ್ರು ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಅದರ ಜೊತೆಗೆ ಆತ್ಮವು ಪರಮಾತ್ಮನಲ್ಲಿ ಹೋಗಿ ವಿಲೀನವಾಗುವುದನ್ನ ಅಥವಾ ದೇಹ ಮತ್ತು ಮನಸ್ಸನ್ನ ಸಮ್ಮಿಳನಗೊಳಿಸುವುದನ್ನ ಏನಂತ ಕರಿತಾ ಬರ್ತೀವಿ ನಾವು? ಯೋಗ ಅಂತ ಹೇಳಿ ಕರಿಬಹುದು. ಅಂಡರ್ಸ್ಟುಂಡ್? ಇದು ಅರ್ಥ ಆಗಿದೆ ಅನ್ಕೋತೀನಿ. ಹಾಗಾದ್ರೆ ಈಗ ನೆಕ್ಸ್ಟ್ ಹೋಗೋದಾದ್ರೆ ಯೋಗ ಸಾಕಷ್ಟು ನಮ್ಮ ದೇಹದ ಸೌಂದರ್ಯವನ್ನು ಹೆಚ್ಚಿಸುವುದರ ಸಲುವಾಗಿ ಅಥವಾ ನಾವು ಆರೋಗ್ಯತವಾಗಿ ಇರೋದರ ಸಲುವಾಗಿ ದೇಹದ ಸದೃಢತೆಯನ್ನ, ಮಾನಸಿಕ ಏಕಾಗ್ರತೆಯನ್ನ, ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಏನಂದ್ರೆ ಉಸಿರಾಟವನ್ನ ಚೆನ್ನಾಗಿ ನಾವು ಮಾಡ್ಬೇಕಂದ್ರೆ ಅದಕ್ಕೆ ಅಂದ್ರೆ ಮುಖ್ಯವಾಗಿ ಯೋಗ ಬೇಕೇ ಬೇಕು ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಯೋಗದ ಪ್ರಮುಖ 4 ಪ್ರಕಾರಗಳು ಬರ್ತದೆ. ಯೋಗದ ಒಂದು ಪ್ರಕಾರಗಳು, ಯೋಗದ ಪ್ರಕಾರಗಳು ಎಷ್ಟು? ಪ್ರಮುಖ 4 ಪ್ರಕಾರಗಳು ಬರ್ತದೆ. ಮೊದಲನೇದಾಗಿ ಕಂಡು ಬರ್ತಕ್ಕಂಥದ್ದು ಯಾವುದು? ಕರ್ಮಯೋಗ ಅಂತ ಬರ್ತದೆ. ಎರಡನೇದು ಬರೋದು ಭಕ್ತಿಯೋಗ ಅಂತ ಬರ್ತದೆ. ಮೂರನೇದಾಗಿ ಕಂಡು ಬರೋದು ಯಾವುದು? ಜ್ಞಾನಯೋಗ ಅಂತ ಕಂಡು ಬರ್ತದೆ. ನಂತರದಲ್ಲಿ ಕಂಡು ಬರೋದು ಯಾವ್ದಂದ್ರೆ ಕೊನೆಯದಾಗಿ ರಾಜಯೋಗ ಅಂತ ಕರಿತೀವಿ. ಅಷ್ಟಾಂಗ ಯೋಗವನ್ನ ನಾವು ರಾಜಯೋಗ ಅಂತ ಕರಿಬಹುದು. ಸೊ ಈ ಪ್ರಮುಖ 4 ವಿಧಗಳು ಬರ್ತದೆ ಕರ್ಮಯೋಗ ಅಂತಕ್ಕಂಥದ್ದು. ಬಸವನವರು 12ನೇ ಶತಮಾನದಲ್ಲಿ ಹೇಳಿದ್ರು, ಏನಂತೇಳಿ? ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಹೇಳ್ತಾ ಬಂದ್ರು. ವರ್ಕ್ ಇಸ್ ವರ್ಷಿಪ್ ಅಂದ್ರೆ ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಯಾರು? ಈ ಒಂದು ಬಸವಣ್ಣವರು 12ನೇ ಶತಮಾನದಲ್ಲಿ. ಇವತ್ತು ಅವರ ಸಿದ್ಧಾಂತವನ್ನ ಪ್ರತಿಯೊಬ್ಬರು ಕೂಡ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಅಳವಡಿಕೆ ಮಾಡ್ಕೋತಾ ಇದೀವಿ. ಜೊತೆಗೆ ಅವ್ರು ಏನಿದ್ರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಕೆಲಸದಲ್ಲಿ ಪ್ರತಿ ಫಲಾಪೇಕ್ಷೆ ಇಲ್ಲದೆ, ಪಾಯಿಂಟ್ ಬಿ ನೋಟೆಡ್, ವೆರಿ ವೆರಿ ಇಂಪಾರ್ಟೆಂಟ್, ಯಾವುದು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ನಮ್ಮ ಮನಸ್ಸು, ನಮ್ಮ ದೇಹದ ಅಯವ್ಯಯಗಳು ಆ ಒಂದು ಕೆಲಸದಲ್ಲಿ ತಲ್ಲೀನರಾಗಬೇಕು ಅಂತಕ್ಕಂಥದ್ದು ನೋಟ್ ಮಾಡ್ಕೊಳ್ಬೇಕು. ಹಿಂದೆ ಪತ್ರಿಕೆ 3 ಕೂಡ ಒಂದು ಪ್ರಶ್ನೆ ಬಂದಿತ್ತು, ಗುರು ಬಂದರೂ ಕೂಡ, ಭಗವಂತ ದೇವರು ಬಂದರೂ ಕೂಡ ಕಾಯಕದಲ್ಲಿ ನಿರತನಾಗಿದ್ರೆ
ಎದ್ದು ನಿಂತು ನಮಸ್ಕಾರ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಅಂದ್ರೆ ಕಾಯಕಕ್ಕೆ ಅಷ್ಟು ಮಹತ್ವವನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಏನಂದ್ರೆ ಕರ್ಮವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಬಂದ್ರು. ಹೀಗಾಗಿ ಕರ್ಮಯೋಗ ಇಂಪಾರ್ಟೆಂಟು. ನಂತರದಲ್ಲಿ ಭಕ್ತಿ ಯೋಗ ಅಂತಕ್ಕಂಥದ್ದು ದೇವರಲ್ಲಿ ಅಚಲವಾದ ನಂಬಿಕೆ ನೀಡುವುದು, ಕಷ್ಟ ಸಮಯದಲ್ಲೂ ಕೂಡ ಭಗವಂತನನ್ನೇ ನಂಬ್ತಾ ಇದ್ದಾರೆ ಅಂದ್ರೆ ಅದು ಭಕ್ತಿಯೇ. ಸಂಕಟ ಬಂದಾಗ ವೆಂಕಟರ ಮಾಡೋದಕ್ಕಿಂತ ಬದಲಾಗಿ ಭಕ್ತಿಪೂರ್ಣವಾಗಿ ಅಂದ್ರೆ ನಿಮ್ಮ ಶರೀರವನ್ನ ಭಕ್ತಿಪೂರ್ಣವಾಗಿ ಯೋಗ ಮಾಡತಕ್ಕಂಥ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಬೇಕು. ಶರೀರ ಮತ್ತು ಮನಸ್ಸು ಯಾವುದೇ ಚಂಚಲತೆಯನ್ನ ಅಥವಾ ಯಾವುದೇ ಒಂದು ರೀತಿಯಾದಂತಹ ಒಂದು ತೊಂದರೆಯನ್ನ ಮಾನಸಿಕ ತುಮುಲಗಳನ್ನ ಒಳಗಾಗದೆ ಏನಾಗ್ಬೇಕಂದ್ರೆ ಭಾವವೇಶಗಳಿಗೆ ಉದ್ವೇಗಗಳಿಗೆ ಒಳಗಾಗದೆ ನಿಮ್ಮನ್ನ ನೀವು ತೊಡಗಿಸಿಕೊಳ್ಬೇಕು ಅಂತಕ್ಕಂಥದ್ದು ಅದು ಭಕ್ತಿಯಲ್ಲಿ ಬರ್ತದೆ. ನಂತರದಲ್ಲಿ ಜ್ಞಾನ ಯೋಗ ಅಂತಕ್ಕಂಥದ್ದು. ಎಸ್, ಈ ಸೃಷ್ಟಿ ಒಂದು ಅದ್ಭುತ. ಈ ಸೃಷ್ಟಿಯ ಹಿಂದೆ ಒಂದು ಶಕ್ತಿ ಇದೆ. ಆ ಶಕ್ತಿ ಮತ್ತು ಮನುಷ್ಯ ನಡುವೆ ಸಂಬಂಧವನ್ನ ಬೆಳೆಸಲಿಕ್ಕೆ ಈ ಜ್ಞಾನಯೋಗ ಏನ್ ಮಾಡ್ತದ್ರೆ ಸಹಕರಿಸ್ತದೆ ಅಂತಕ್ಕಂಥದ್ದು ನೋಡ್ಬೋದು. ಕೊನೆಯದಾಗಿ ರಾಜಯೋಗ ಅಂತ ಕಂಡು ಬರ್ತದೆ. ಅಷ್ಟಾಂಗ ಯೋಗವನ್ನ ರಾಜಯೋಗ ಅಂತ ಕರೀತದೆ. ಅಂತರಂಗ ಮತ್ತು ಬಹಿರಂಗವನ್ನ ಒಂದು ಸೇರಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ರಾಜಯೋಗ ನಮಗೆ ಸಹಾಯಕಾರಿ ಆಗತ್ತೆ ಅಂತಕ್ಕಂಥದ್ದು ನೋಡ್ಬೋದು. ಈ ರೀತಿಯಾಗಿ ಪ್ರಮುಖ ನಾಲ್ಕು ಯೋಗದ ಪ್ರಕಾರಗಳು ಕಂಡು ಬರ್ತದೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಯಾವುದು ಅಷ್ಟಾಂಗ ಯೋಗ, ಯಾವ್ದೆಲ್ಲ ಬರ್ತದೆ ಅಷ್ಟಾಂಗ ಯೋಗದಲ್ಲಿ ಅಂತಕ್ಕಂಥದ್ದು ನೋಡ್ತಕ್ಕಂಥ ಪ್ರಯತ್ನ ಮಾಡೋಣ. ಅಷ್ಟಾಂಗ ಯೋಗ, ಅಷ್ಟಾಂಗ ಯೋಗದ ಬಗ್ಗೆ ಮಾತಾಡ್ತಾ ಬರ್ತೀನಿ. ಅಷ್ಟಾಂಗ ಯೋಗ, ಅಷ್ಟಾಂಗ ಯೋಗ ಅಂದ್ರೆ ಹೆಸರೇ ಸೂಚಿಸ್ತಾ ಇದೆ. ಒಂದು ಅಷ್ಟಾಂಗ, ಅಷ್ಟಾಂಗ ಯೋಗದ ಪಿತಾಮ ಪತಂಜಲಿ ಅವರು. ಸೊ ಇದರಲ್ಲಿ 8 ವಿಧಗಳು ಕಂಡು ಬರ್ತದೆ. ಹಾಗಾದ್ರೆ ಯಾವ್ದೆಲ್ಲ 8 ವಿಧಗಳು ಬರ್ತದೆ ಅಂತಕ್ಕಂಥದ್ದು ನೋಡೋದಾದ್ರೆ ಮೊದಲನೇದಾಗಿ ಯಮ ಅಂತಕ್ಕಂಥದ್ದು ಬರ್ತದೆ, ಯಮ. ಎರಡನೇದು ನಿಯಮ, ಯಮ ನಿಯಮ. ನಂತರದಲ್ಲಿ ಮೂರನೇದು ಯಮ ನಿಯಮ ಆಸನ, ಯಾವ್ದಂದ್ರೆ ಆಸನ ಆಸನ ಆಸನ. ನಾಲ್ಕನೇದು ಪ್ರಾಣಾಯಾಮ ಪ್ರಾಣಾಯಾಮ, ಯಮ ನಿಯಮ ಆಸನ ಪ್ರಾಣಾಯಾಮ. ನಂತರದಲ್ಲಿ ಪ್ರತ್ಯಾಹಾರ ಪ್ರತ್ಯಾಹಾರ. ನಂತರದಲ್ಲಿ ಪ್ರತ್ಯಾಹಾರ ಧಾರಣ ಧಾರಣ ಧ್ಯಾನ. ನಂತರದಲ್ಲಿ ಕಾಣಬಹುದು ಸಮಾಧಿ. ಈ ರೀತಿಯಾಗಿ 8 ಒಂದು ವಿಧಗಳು ಬರ್ತದೆ ಅಷ್ಟಾಂಗ ಯೋಗಗಳು ಅಂತ ಕರಿತೀವಿ ಇವರೆಲ್ಲವನ್ನು. ಇದ್ರ ಮೇಲೆ 100% ಏನಂದ್ರೆ ಕ್ವಶನ್ ಅಂತಕ್ಕಂಥದ್ದು ಬರ್ತದೆ. ಸೊ ಈ ಕೆಟಗರಿಯನ್ನ ಇದರಲ್ಲಿ ಕೆಟಗರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಯಮ ನಿಯಮವನ್ನು ಒಂದು ಕೆಟಗರಿಗೆ ಸೇರಿಸ್ತೀವಿ, ಆಸನ ಪ್ರಾಣಾಯಾಮ ಪ್ರತ್ಯಾಹಾರವನ್ನು ಒಂದು ಕೆಟಗರಿಗೆ ಸೇರಿಸ್ತೀವಿ, ಜೊತೆಗೆ ಧಾರಣ ಧ್ಯಾನ ಸಮಾಧಿಯನ್ನು ಒಂದು ಕೆಟಗರಿಗೆ ಸೇರಿಸ್ತೀವಿ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಇದು ಕೆಟಗರಿ ನಂಬರ್ 1, ದಿಸ್ ಇಸ್ 2 ಅಂಡ್ ದಿಸ್ ಇಸ್ 3. ಸೊ ಮೊದಲನೇದಾಗಿ ಯಮ ನಿಯಮ ಅಂತಕ್ಕಂಥದ್ದು ಏನ್ ತಿಳಿಸ್ಕೊಡ್ತದೆ, ಯಾವುದಕ್ಕೆ ತಿಳಿಸ್ಕೊಡ್ತದೆ, ಸಮಾಜದೊಂದಿಗೆ ನಾವು ಯಾವ ರೀತಿಗೆ ವರ್ತಿಸ್ಬೇಕು, ಸಮಾಜದೊಂದಿಗೆ ಯಾವ ರೀತಿ ವರ್ತಿಸಬೇಕು ಅಥವಾ ಸಮಾಜವನ್ನ ಇತರರನ್ನ ತಿಳಿದುಕೊಳ್ತಕ್ಕಂಥದ್ದು, ಸಮಾಜದೊಂದಿಗೆ ಯಾವ ರೀತಿಯ ವರ್ತನೆ ಇರಬೇಕು ಅಂತಕ್ಕಂಥದ್ದು, ಯಾವ ರೀತಿ ವರ್ತಿಸಬೇಕು ಎಂಬುದರ ಬಗ್ಗೆ ತಿಳಿಸ್ಕೊಡ್ತದೆ. ಸರ್ ಹೆಂಗೆ ಅಂತಕ್ಕಂಥದ್ದು ನೋಡೋದಾದ್ರೆ ಇದರಲ್ಲಿ ನೋಡಿ, ಯಮದಲ್ಲಿ ಪ್ರಮುಖ 5 ಪ್ರಕಾರಗಳು ಬರ್ತದೆ. ಸತ್ಯ, ಅಹಿಂಸೆ, ಆಸ್ತಿ, ಅಪರಿಗ್ರಹ, ಬ್ರಹ್ಮಚರ್ಯ. ಸತ್ಯ ಅಂದ್ರೆ ಸತ್ಯವನ್ನು ನುಡಿಬೇಕು, ಯಾರನ್ನು ಕೂಡ ಹಿಂಸಿಸಬಾರದು. ಅಹಿಂಸೋ ಪರಮಧರ್ಮ ಜೈನ ಧರ್ಮ ವಿಶ್ವಕ್ಕೆ ಕೊಟ್ಟಂತ ಬಹುದೊಡ್ಡ ಕೊಡುಗೆ. ನಂತರದಲ್ಲಿ ಸತ್ಯ, ಅಹಿಂಸೆ, ಆಸ್ತೇಯ. ಆಸ್ತಿ ಅಂದ್ರೇನು, ಕಳ್ಳತನ ಮಾಡಬಾರದು. ಅಪರಿಗ್ರಹ ಸಂಪತ್ತಿನ ಬಗ್ಗೆ ವ್ಯಾಮೋಹ ಇರಬಾರದು. ಬ್ರಹ್ಮಚರ್ಯ, ಬ್ರಹ್ಮಚರ್ಯ ವೃತ್ತವನ್ನ ಪಾಲಿಸಬೇಕು ನೀವು ಕೂಡ GPS ಆಗುವವರಿಗೆ. ಸೊ ಸಮಾಜದೊಂದಿಗೆ ಯಾವ ರೀತಿ ವರ್ತಿಸಬೇಕು ಅಂತಕ್ಕಂಥದ್ದು ಇದು ನಮಗೆ ತಿಳಿಸ್ಕೊಡ್ತದೆ ಯಮ ಮತ್ತು ನಿಯಮ. ನಂತರಲ್ಲಿ ಆಸನ ಮತ್ತು ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ದೇಹ ದೈಹಿಕ ಮತ್ತು ಇಂದ್ರಿಯಾನುಭವಗಳಿಗೆ ಸಂಬಂಧಪಡುತ್ತೆ. ದೈಹಿಕ ಮತ್ತು ಇಂದ್ರಿಯಗಳಿಗೆ ಸಂಬಂಧಪಡುತ್ತೆ, ಇಂದ್ರಿಯಗಳ ನಿಯಂತ್ರಣದಲ್ಲಿಡುವುದು, ಜೊತೆಗೆ ಇದರ ಒಂದು ತರಬೇತಿ ಅಂತಕ್ಕಂಥದ್ದು ನೋಡಿ. ಆಸನ ನಿಮ್ಗೆ ಗೊತ್ತಿದೆ, ಆಸನ ಅಂದ್ರೆ ಕೂತ್ಕೊಳ್ಳೋದು, ಸುಖಾಸೀನವಾಗಿ ಕೂತ್ಕೊಳ್ಳೋದು. ಇದರಲ್ಲಿ ಕೂಡ ಪ್ರಕಾರಗಳು ಬರ್ತದೆ. ಪ್ರಾಣಾಯಾಮದ ಮೋಸ್ಟ್ ಇಂಪಾರ್ಟೆಂಟ್, ರೇಚಕ, ಕುಂಭಕ, ಪೂರಕ ಅಂತ ಬರ್ತದೆ, ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಪ್ರತ್ಯಾಹಾರ ಇಂಪಾರ್ಟೆಂಟು. ಸೊ ಇವೆಲ್ಲವೂ ಕೂಡ ದೈಹಿಕ ಇಂದ್ರಿಯಗಳಿಗೆ ಸಂಬಂಧಪಡುತ್ತೆ, ಇಂದ್ರಿಯಗಳಿಗೆ ಸಂಬಂಧಪಡುತ್ತೆ ಅಂತಕ್ಕಂಥ ನೋಡ್ತಾ ಬರ್ತೀವಿ. ದೈಹಿಕ ಮತ್ತು ಇಂದ್ರಿಯ ಅನುಭವಗಳಿಗೆ ಸಂಬಂಧಪಡುತ್ತೆ. ನಂತರದಲ್ಲಿ ಧಾರಣ ಧ್ಯಾನ ಸಮಾಧಿ ಇಂಪಾರ್ಟೆಂಟು. ದೇಹ ಮನಸ್ಸು 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 ಆತ್ಮ ಮನಸ್ಸು ಆತ್ಮಕ್ಕೆ ಮುಖ್ಯವಾಗಿ ಸಂಬಂಧಪಡುತ್ತೆ, ಮನಸ್ಸು ಮತ್ತು ಆತ್ಮಕ್ಕೆ ಸಂಬಂಧಪಡುತ್ತೆ, ಜೊತೆಗೆ ಅಂತರಂಗ ಮತ್ತು ಬಹಿರಂಗದ ಶುದ್ಧಿಗೆ ಸಂಬಂಧಪಡುತ್ತೆ, ಜೊತೆಗೆ ಆತ್ಮ ಪರಮಾತ್ಮ ಲೀನಾಗೋದಕ್ಕೆ ಸಂಬಂಧಪಡುತ್ತೆ ಅಂತಕ್ಕಂಥದ್ದು, ಆತ್ಮ ಮತ್ತು ಪರಮಾತ್ಮ ಒಂದಾಗೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಸೊ ಇದು ಧಾರಣ ಧ್ಯಾನ ಸಮಾಧಿ ಅಂತ ತಿಳಿಸ್ಕೊಡ್ತದೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, ಈ ಮೊದಲದಲ್ಲಿ ಮತ್ತೊಂದು ಕಲರ್ ಇಂದ ಬರೀತಾ ಇದ್ದೀನಿ, ಸ್ವಲ್ಪ ಈ ಕಡೆ ಗಮನ ಕೊಡಿ. ಮೊದಲ ಯಮ ನಿಯಮ ಆಸನ ಅಂತ ಇದೆ, 1 2
ತ್ರೀ ಫೋರ್ ಇವುಗಳನ್ನ ಏನಂತ ಕರಿತೀವಿ ಅಂದ್ರೆ ಬಹಿರಂಗ ಯೋಗ ಅಂತ ಕರಿತೀವಿ ಏನಂತ ಕರಿತೀವಿ ಬಹಿರಂಗ ಯೋಗ ಅಂತ ಕರಿತೀವಿ ಯಾವುದು ಯಮ ನಿಯಮ ಆಸನ ಪ್ರಾಣಾಯಾಮ ಇವುಗಳನ್ನ ಬಹಿರಂಗ ಯೋಗ ಅಂತ ಕರಿತೀವಿ ನಂತರದಲ್ಲಿ ಏನು ಮೂರು ಬರ್ತವೆ ಯಾವುದು ಆರು ಏಳು ಮತ್ತು ಎಂಟು ಇವುಗಳನ್ನ ಅಂತರಂಗ ಯೋಗ ಅಂತ ಕರಿತೀವಿ ಅಂತರಂಗ ಯೋಗ ಅಂತ ಕರೆಯಲಾಗುತ್ತೆ ಅದೇ ರೀತಿಯಾಗಿ ಇನ್ನೊಂದು ಕಂಡು ಬರ್ತದೆ ಯಾವುದು ಪ್ರತ್ಯಾಹಾರ ಇದು ಇಂದ್ರಿಯಗಳಿಗೆ ಸಂಬಂಧಪಡುತ್ತೆ ಅಂತಕಂತದ್ದು ಇಂದ್ರಿಯಗಳಿಗೆ ಇಂದ್ರಿಯಗಳಿಗೆ ಸಂಬಂಧಪಡುತ್ತೆ ಈ ರೀತಿಯಾಗಿ ನಾವು ಎಂಟು ಅಷ್ಟಾಂಗ ಒಂದು ಯೋಗಗಳನ್ನು ನೋಡಬಹುದು ನೆಕ್ಸ್ಟ್ ಸೆಷನ್ ಅಲ್ಲಿ ಈ ಒಂದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ನಂತರಲಿ ಧಾರಣ ಧ್ಯಾನ ಸಮಾಧಿ ಇದರಲ್ಲಿ ಬರ್ತಕ್ಕಂತ ವಿಧಗಳು ಆಮೇಲೆ ಅದು ಎಷ್ಟು ಪ್ರಸ್ತುತ ಎಷ್ಟು ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಕೋನದಿಂದ ಅದರಲ್ಲಿರ್ತಕ್ಕಂಥ ವಿಧಗಳು ಯಾವುದು ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥ ಪ್ರಯತ್ನ ಮಾಡೋಣ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ನೈಸ್ ಡೇ